MT-15 ಗಾಡಿ ಇಂಟರ್ಸೆಪ್ಟರ್ ಟೆಸ್ಟ್ ಮಾಡ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಮೋಜೋ ನೋಡ್ಕೊಳ್ಳಿ, ರೆಡ್ ಕಲರ್ ಮೋಜೋ ಇದು. ಕಾಂಟಿನೆಂಟಲ್ GT ನಿಮ್ ಪವನ್ ಟಾಕ್ಸ್ ವಿಡಿಯೋ ಎಲ್ಲ ಕೇಳ್ತಾ ಇರ್ತಾರೆ ಸರ್, ನಮ್ಗೆ ಹಿಮಾಲಯ ಬೇಕು, MT-15 ಬೇಕು. ಅದಕ್ಕೆ ಓಕೆ, ಸೊ ನೋಡ್ತಿರ್ಬೋದು ಮತ್ತೊಮ್ಮೆ ನಾವು ಸಾಗರ್ ಆಟೋಮೊಬೈಲ್ ಕನ್ಸಲ್ಟೆನ್ಸಿಗೆ ಬಂದಿದ್ದೀವಿ. ಸೊ ನಮ್ಮ ಮುಂದೆ ಅಶೋಕ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಪವನ್ ಸರ್. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಗಾಡಿಗಳೆಲ್ಲ ಇದೆ ನೋಡಿ, MT-15, ಮೋಜೋ, ಕಾಂಟಿನೆಂಟಲ್ GT ಮತ್ತು ಜಾವೋ ಒಂದು, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಇಂಟರ್ಸೆಪ್ಟರು, ಎರಡು ಹಿಮಾಲಯನು. ಸೊ ಎಲ್ಲ ಗಾಡಿನೂ ನಾನು ಟೆಸ್ಟೇ ಮಾಡಿ ನಿಮಗೆ ಹೆಂಗಿದೆ ಅಂತ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ನಾನು ಯೂಶ್ವಲಿ ಓಡಿಸೋದಂದರೆ ಸ್ವಲ್ಪ ಸೆಲೆಕ್ಟೆಡ್ ಗಾಡೀಸ್ ಅಂತಲೇ, ಬಿಕಾಸ್ ಎಷ್ಟೊಂದು ಜನ ಕೇಳ್ತಿರ್ತೀರ ಈ ಥರ ಗಾಡೀಸ್ ಎಲ್ಲ ಮಾತ್ರ ಓಡಿಸ್ಬಿಟ್ಟು ಹೆಂಗಿದೆ ಅಂತ ನಮ್ಗೆ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ. ಸೊ ಈ ಗಾಡಿ ಎಲ್ಲ ನಿಮಗೆ ಓಡಿಸ್ಬಿಟ್ಟು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ತೀನಿ, ಹೆಂಗಿದೆ ಗಾಡಿ ಕಂಡೀಷನ್ ಕೂಡ ಹೆಂಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಅದಕ್ಕೆ ಮುಂಚೆ ಓಡಿಸೋಕ್ಕೆ ಮುಂಚೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಸೊ MT-ದು ಒಂದು ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. MT-15 ಒಂದು ಮಂತ್ ಓಲ್ಡ್ ವೆಹಿಕಲ್ ಸರ್ ಅದು. ಓಕೆ ಆಯ್ತಾ, 1,75,000 ರುಪೀಸ್ಗೆಲ್ಲ ಸಿಗುತ್ತೆ ಸರ್ ಇದು. 1,75,000, 1,75,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ನೋಡ್ಬೋದು ಗಾಡಿ ಚೆನ್ನಾಗಿದೆ ಆಲ್ಮೋಸ್ಟ್. ಓಕೆ ಸರ್, ಸೊ ಇದು ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ. ಹೌದು. ಓಕೆ ಓಕೆ, ಮೈಲೇಜು, ಪಿಕಪ್ಪು, ರೋಡ್ ಗ್ರಿಪ್ಪು ತುಂಬಾ ಬಹಳ ತುಂಬಾ ಒಳ್ಳೆ ಗಾಡಿ ಸರ್ ಅದು. ಓಕೆ ಓಕೆ, ಸೊ ಆ ಗಾಡಿ ನಾವು ಓಡಿಸ್ಬಿಟ್ಟು ಅದನ್ನು ನಿಮ್ಗೆ ಟೆಸ್ಟ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಮೋಜೋ ಇದೆ, ಎಷ್ಟೊಂದು ಜನ ನೋಡ್ಬೋದು. ಮೋಜೋ 2015 ಮಾಡೆಲ್, ಮೋಜೋ ಒಳ್ಳೆ ಗಾಡಿ ಸರ್, 300 cc ಒಳ್ಳೆ ಗಾಡಿ ಮಾತ್ರ ಸರ್ ಇದು. ಮಹೇಂದ್ರ ಕಂಪನಿದು 2015 ಮಾಡೆಲ್, 1,35,000 ರುಪೀಸ್ ಸರ್ ಇದು. 1,35,000, 1,35,000 ರೂಪಾಯಿಗೆ ಆಗ್ಬಿಡುತ್ತೆ. ನೋಡ್ಬೋದು ಮೋಜೋ. ನೆಕ್ಸ್ಟ್ ಒಂದು ಕಾಂಟಿನೆಂಟಲ್ GT ಇದೆ, ಇದು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ್ದು, ಇದು ವರ್ಷನು ಕೆಫೆ ರೇಸರ್ ಅಂತ ಕೂಡ ಹೇಳ್ಬೋದು. ಹೌದು, ಈ ಗಾಡಿ ಡೀಟೇಲ್ ಜಸ್ಟ್ 2015, 22,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಓಡಿಸಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಕ್ಸ್ಟ್ರಾ ಸೀಟ್ ಬೇಕಂದ್ರೆ ಎಕ್ಸ್ಟ್ರಾ ಸೀಟು ಸಿಗುತ್ತೆ ಸರ್ ಇದರಲ್ಲಿ. ಹೌದು, ಡಬಲ್ ಸೀಟು ಇದೆ, ಸಿಂಗಲ್ ಸೀಟು, ಡಬಲ್ ಸೀಟು ಬೇಕಂದ್ರೆ ಸಿಗುತ್ತೆ ನಿಮಗೆ. ಓಕೆ ಸರ್, ಇದನ್ನ ಕೂಡ ನಾನು ಟೆಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಜಾವಾ ಒಂದು ಇದೆ ನೋಡ್ಬೋದು. ಜಾವಾ 2020 ಮಾಡೆಲ್ ಸರ್, ಜಸ್ಟ್ 9,000 ಕಿಲೋಮೀಟರ್ ಓಡಿದೆ ವಿತ್ ABS. ಓಕೆ, ಜಸ್ಟ್ 9,000 ಓಡಿದೆ ಸರ್. ಓಕೆ, ಸೊ ಈ ಗಾಡಿ ಪ್ರೈಸ್ ಎಷ್ಟು ಸರ್? ಸರ್ 1,85,000 ರುಪೀಸ್ ಎಲ್ಲ ಸಿಗುತ್ತೆ ಸರ್. 1,85,000 ಆಲ್ಮೋಸ್ಟ್. ಇಲ್ಲಿ ಇರೋದೆಲ್ಲ ಸಿಂಗಲ್ ಓನರ್ ಏನಾ? ಆಲ್ಮೋಸ್ಟ್ 90% ಎಲ್ಲ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿನೇ. ಓಕೆ ಓಕೆ, ಸೊ ಕ್ಲಾಸಿಕ್ ಒಂದಿದೆ, ಇದೆ ಡೀಟೇಲ್ಸ್. 2020 ಮಾಡೆಲ್ ಸರ್ ಇದು, ಜಸ್ಟ್ 7,000 ಓಡಿದೆ ವಿತ್ ABS ಮಾಡೆಲ್. ಓಕೆ ಗಾಡಿ ಇದು ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಜಸ್ಟ್ 7,000 ಓಡಿದೆ. 210 ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಸರ್. 210 2,10,000 ರೂಪಾಯಿ ಆಗುತ್ತೆ, ಸೈಟೇ ನೆಗೋಷಿಯಬಲ್ ಆಗುತ್ತೆ ಆ ಗಾಡಿನ. ನೆಕ್ಸ್ಟ್ ಇಂಟರ್ಸೆಪ್ಟರ್ ತುಂಬಾ ಜನ ಕೇಳ್ತಿರ್ತೀರ, ಇದೆ ಡೀಟೇಲ್ಸ್ ಹೇಳಿ ಸರ್. ಇಂಟರ್ಸೆಪ್ಟರ್ 2019 ಮಾಡಲು, 650 cc, ವಿತ್ ABS, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, 2,55,000 ಎಲ್ಲ ಮುಗಿಸ್ಕೊಳ್ಳೋಣ ಸರ್ ಇದು. 2,55,000, 2,55,000 ರೂಪಾಯಿಗೆ ಆಗಿ ಸಿಕ್ಬಿಡುತ್ತೆ. ಸೊ ಈ ಗಾಡಿನ ಓಡಿಸ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಹೇಳಿದೆ, ಎರಡು ಡೀಟೇಲ್ಸ್ ಸರ್. ಇದು ಎರಡೂ 2016 ಮಾಡಲು, ಸಿಂಗಲ್ ಓನರು, ಭಾಳ ಚೆನ್ನಾಗಿದೆ ಸರ್ ಗಾಡಿ. ನಿಮ್ಮ ಪವನ್ ಟಾಕ್ಸ್ ವಿಡಿಯೋಲೆಲ್ಲ ಕೇಳ್ತಾ ಇರ್ತಾರೆ ಸರ್, ನಮ್ಗೆ ಹಿಮಾಲಯ ಬೇಕು, MT-15 ಬೇಕು. ಅದಕ್ಕೋಸ್ಕರ ಸಪ್ರೇಟ್ ಆಗಿ ಇವತ್ತು ಕರ್ದಿ ನಿಮ್ಮನ್ನ ಈ ವಿಡಿಯೋ ಮಾಡಿಸ್ತಾ ಇದ್ದೀನಿ ಸರ್. ಹೌದೌದು, ಆಯ್ತಾ. ಈ ಗಾಡಿಗಳಲ್ಲಿ ಯಾವುದೇ ಪವನ್ ಟಾಕ್ಸ್ ಚಾನಲ್ ಯಾರು ಲೈಕು ಶೇರ್ ಎಲ್ಲ ಯಾರು ಮಾಡ್ತಾರೆ, ಅವ್ರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು, ಪಾಲಿಶಿಂಗ್ ಆಗಿರ್ಬೋದು, ಸರ್ವಿಸಿಂಗ್ ಆಗಿರ್ಬೋದು, ಎಲ್ಲ ಮಾಡಿಸ್ಕೊಳ್ಳೋಣ ಸರ್. ಓಕೆ, ಎಲ್ಲ ಫ್ರೀ ಇರುತ್ತೆ ನಮ್ಮ, ಎಲ್ಲ ಫ್ರೀ ಮಾಡಿಸ್ಕೊಳ್ಳೋಣ ಸರ್. ಓಕೆ ಸರ್, ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್. 2016 ಮಾಡೆಲ್ ಸರ್ ಎರಡೂ ಇದು. 1,45,000 ರುಪೀಸ್ ಎಲ್ಲ ಆಗುತ್ತೆ ಸರ್ ಇದು. 1,45,000, ಎರಡು ಎಷ್ಟು ಓಡಿರ್ಬೋದು ಸರ್? ಒಂದು 30,000 ಓಡಿದೆ, ಒಂದು 32,000 ಓಡಿದೆ ಸರ್. ಓಕೆ ಓಕೆ, ಗಾಡಿ ಕಂಡೀಷನ್ ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೀವು ಟೆಸ್ಟೇ ಮಾಡಿ. ಓಕೆ, ಈ ಗಾಡಿನೂ ಇವಾಗ ಟೆಸ್ಟೇ ಮಾಡ್ತೀನಿ ನಾನು. ಸೊ ಈ ಗಾಡಿ ಒಂದು ಟೆಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ, ಆ ಗಾಡಿನೂ ಕೂಡ ಚೆಕ್ ಮಾಡ್ತೀನಿ ನಾನು ಹೆಂಗಿದೆ ಅಂತ. ಗಾಡಿ ನೋಡಬಹುದು ನೀವು, ಎಲ್ಲ ಗಾಡಿಗಳು ಟೆಸ್ಟ್ ಮಾಡಿ ನೋಡಬಹುದು ಪವನ್ ಸರ್ ನೀವು. ಓಕೆ ಓಕೆ, ನೀವು ಎಲ್ಲ ಗಾಡಿಗಳು ಟೆಸ್ಟ್ ಮಾಡಿ, ಕ್ಲಚ್ಚು, ಬ್ರೇಕಿಂಗ್, ಇಂಜಿನ್ ವಿತ್ ABS ಯಾವ್ದು ವರ್ಕ್ ಆಗಿದೆ ಏನಿಲ್ಲ ಎಲ್ಲ ನೀವು ಚೆಕ್ ಮಾಡಿ ಹೇಳ್ಬೋದು ನೀವು. ಈ ವಿಡಿಯೋ ಎಲ್ಲ ತರ ಇದೆ ಸರ್. ಓಕೆ, ಸೊ ಈ ಗಾಡಿ ಎಲ್ಲ ಚೆಕ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಇಷ್ಟ ಆದ್ರೆ ಇವರು ಕಾಂಟ್ಯಾಕ್ಟ್ ಮಾಡಿ ತಗೊಂಬೋದು ಸರ್. ಸರ್ ಲೋನ್ ಮಾಡಿಸ್ಕೊಡ್ತೀವಿ ಸರ್, ಬೆಂಗಳೂರು ಅಡ್ರೆಸ್ ಪ್ರೂಫ್ ಇದ್ರೆ ಒಂದಿವಸಲ್ಲೆಲ್ಲ ಲೋನ್ ಮಾಡಿಸ್ಕೊಂಡು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬಿಲ್ಲು, ಗ್ಯಾಸ್ ಬಿಲ್ಲು, ಎರಡು ಫೋಟೋ, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟರೆ ಮಾಡ್ಕೊಳ್ಳೋಣ ಸರ್. ಮಾಡ್ಕೊಡ್ತೀರಾ? ಓಕೆ ಓಕೆ, ಸೊ ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡಿದ್ವಿ, ಇವಾಗೆಲ್ಲ ಟೆಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಕಸ್ಟಮರ್ಸ್ ಕೂಡ ದೊಡ್ಡ ಗಾಡಿ ತಗೊಂಡು ಹಳೆ ಗಾಡಿನೂ ಕೊಡ್ಬೋದು ಸರ್ ನೀವು. ಓಕೆ, ಎಕ್ಸ್ಚೇಂಜ್ ಕೂಡ ಅವೈಲೇಬಲ್, ಆಫರ್ ಇದೆ ಸರ್ ನಮ್ಮ ಹತ್ರ. ಓಕೆ ಓಕೆ, ಸೊ ಹಳೆ ಗಾಡಿ ಇದ್ರೆ ನೀವು ಬೇಕಾದ್ರೆ ಕೊಟ್ಬಿಟ್ಟು ಇವ್ರ ಹತ್ರ ತೊಗೊಬೋದು, ಅವ್ರು ನೀವು ಏನಾದ್ರು ಹಳೆ ಗಾಡಿನೇ ಸೇಲ್ ಮಾಡ್ಬೇಕಂದ್ರೂ ಕೂಡ ಸೇಲ್ ಮಾಡ್ಬೋದು, ಇಮಿಡಿಯೇಟ್ ಕ್ಯಾಶ್ ಕೂಡ ಸಿಕ್ಬಿಡುತ್ತೆ ನಿಮಗೆ. ಸೊ ಇವಾಗ ಟೆಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಎಷ್ಟೊಂದು ಕಸ್ಟಮರ್ಸ್ ಡೆಲಿವರಿ ತಗೊಳಕ್ಕೆ ಬಂದಿದ್ದಾರೆ, ಅವ್ರ ರಿವ್ಯೂ ಎಲ್ಲ ಕೂಡ ತಗೊಳ್ಳೋಣ, ಬನ್ನಿ. ಓಕೆ, ಸೊ ಗಾಡಿ ನಾನು ಇಲ್ಲಿ ಟೆಸ್ಟ್ ಮಾಡೋಕ್ಕೆ ಬಂದಿದ್ದೆ. ಅವಾಗ ಇವರು ನೋಡ್ತಾನೆ ಇದ್ರು, ಸಬ್ಸ್ಕ್ರೈಬರ್ ಅಂತ, ಇವ್ರ ಹೆಸರು ದರ್ಶನ್ ಅಂತ. ಸೊ ನಮಸ್ಕಾರ ಅವರು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸೊ ಗಾಡಿ ಯಾವ್ದು ತಗೊಂಡ್ರಿ ನೀವು?
Duke 125. So last video ನೋಡ್ಬಿಟ್ಟು ತಗೊಂಡಿದ್ದೀನಿ. ಸೊ ಎಲ್ಲಿಂದ ಬರ್ತೀರಾ ನೀವು? ಎನ್ನಗ್ರ ಆನೇಕಲ್ ತಾಲೂಕು. ಆನೇಕಲ್ ಇಂದ. ಸೊ ಆನೇಕಲ್ ಇಂದ ಇಲ್ಲಿ ತನಕ ಬೆಂಗಳೂರು ತನಕ ಬಂದು ಗಾಡಿ ತಗೊಂತವ್ರೆ ನಮ್ಮ ಚಾನಲ್ ಇಂದ ನೋಡಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಒಂದು ಇನ್ನೊಂದು ವಿಷಯ ಏನಂದ್ರೆ ಇವ್ರದ್ದು ಲೋನು ಫಸ್ಟ್ ಟೈಮ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಜಾಸ್ತಿ ಲೋನ್ ಅಪ್ರೂವ್ ಆಗಿರೋದ್ರೆ ಇವ್ರದ್ದು ಎಷ್ಟು ಆಗಿದೆ? 1,20,000 ನಿಮ್ಗೆ ಲೋನ್ ಆಗಿದೆ ಇವ್ರಿಗೆ. ಅದು 6 hours ಅಲ್ಲಿ 1,20,000 ಒನ್ ಡೇ ಅಲ್ಲೇ ಲೋನ್ ಅಪ್ರೂವ್ ಆಗಿರೋದನ್ನೇ ಬ್ಯಾಂಗ್ಳೂರಲ್ಲಿ ಇವರೇ ಮಾಡಿಸ್ಕೊಡೋ ನಿಮ್ಗೆ. ಅಶೋಕ್ ಸರ್ ಅಶೋಕ್ ಸರ್ ಅವರೇ. ಸೊ ನೋಡ್ತಿರ್ಬೋದು ಲಾವಣ್ಯ ಅಂತ ಬಂದಿದ್ದಾರೆ ಕಸ್ಟಮರ್ ಒಬ್ರು ಸುಜುಕಿ ಬರ್ಗ್ಮನ್ ತಗೊಂಡಿದ್ದಾರೆ. ಸೊ ಹೆಂಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಎಲ್ಲ? ಅಶೋಕ್ ಸರ್ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು? ಸೊ ಗಾಡಿ ಎಲ್ಲ ಇಷ್ಟ ಆಯ್ತಲ್ಲ ಮ್ಯಾಮ್? ಓಕೆ. ಎಷ್ಟು ಯಾವ ಮಾಡೆಲ್? ಯಾವ ಮಾಡೆಲ್? 2019 ಮಾಡೆಲ್ ಗಾಡಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಒಬ್ರು ಕಸ್ಟಮರ್ ಬಂದಿದ್ದಾರೆ ನಮ್ಮ ಚಾನಲ್ ಕಡೆಯಿಂದ ನೋಡ್ಕೊಂಬಿಟ್ಟು ಹಾರ್ಲಿ ಡೇವಿಡ್ಸನ್ ತೊಗೊಂಡಿದ್ದಾರೆ. ನಾನು ಈ ಗಾಡಿನ ಓಡಿಸ್ಬಿಟ್ಟು ಸಕ್ಕದಾಗಿತ್ತು ಅಂದೆ. ಸೊ ಕಸ್ಟಮರ್ ಇದ್ದಾರೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಸಾದಿಕ್. ಸಾದಿಕ್ ಅಂತ. ಸೊ ಯಾವಾಗ ನಮ್ಮ ವಿಡಿಯೋ ನೋಡಿದ್ರಿ ಸರ್? ಒಂದು ವಾರ ಮುಂಚೆ ನೋಡಿದೀರ. ಸೊ ನಿಮ್ಗೆ ಯಾರ ಜೊತೆ ಮಾತಾಡಿದ್ರಿ, ಯಾರು ನಿಮ್ಗೆ ಗೈಡ್ ಮಾಡಿದ್ರು? ಎಲ್ಲ ಫ್ರೆಂಡ್ ಒಂದು ಫ್ರೆಂಡೆ, ಅವನೇ ಒಂದು ಸಜೆಸ್ಟ್ ಮಾಡಿದ್ರು. ಓಕೆ, ಈ ಚಾನಲ್ ನೋಡಿ ಅಂತ. ಹಾಂ, ನೋಡಿ ಬಂದೆ. ಹಾಂ, ತುಂಬ ಸಂತೋಷ ಆಯಿತು. ಓಕೆ, ಸೊ ಗಾಡಿ ಇಷ್ಟ ಆಯ್ತಾ ಸರ್? ಹೆಂಗೆ ಸರ್, ಗಾಡಿ ಎಲ್ಲ ಇಷ್ಟ ಆಯ್ತಾ? ಹೌದು, ತುಂಬ ಇಷ್ಟ ಆಯ್ತು ಗಾಡಿ, ತುಂಬ ಇಷ್ಟ ಆಯ್ತು. ಓಕೆ ಓಕೆ. ಸೊ ಅಶೋಕ್ ಸರ್ ಹೆಂಗೆ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು? ಸೂಪರ್ ಆಗಿತ್ತು. ಓಕೆ, ಸೊ ನೋಡ್ಬೋದು ಇಲ್ಲೇ ತೊಗೊಂಡಿದ್ದು ಇವ್ರ ಗಾಡಿ. ನಾನು ಟೆಸ್ಟ್ ಡ್ರೈವ್ ಮಾಡಿ ಸೆಪ್ರೇಟ್ ಆಗಿ ಹಾಕಿದ್ದೆ ಇದು ವಿಡಿಯೋ ಕೂಡ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಸಾಗರ್ ಆಟೋಮೊಬೈಲ್ ಆ್ಯಂಡ್ ಕನ್ಸಲ್ಟೆನ್ಸ್ ಅಂತ. ಸೊ ಇವತ್ತು ಸುಮಾರು ಗಾಡಿಗಳು ಬಂದಿದೆ, ಒಳ್ಳೆ ಒಳ್ಳೆ ಸ್ಟಾಕ್ಸ್ ಎಲ್ಲ. ಎಷ್ಟೊಂದು ಜನ ಕೇಳ್ತಿರ್ತೀರ, ಇಂಟರ್ಸೆಪ್ಟರು, ಹಿಮಾಲಯನ್ನು, ಎಕ್ಸ್ಪಲ್ಸು, ಕಾಂಟಿನೆಂಟಲ್ ಜಿ ಟಿ, ಮೋಜು, ಆ ಥರ ಎಷ್ಟೊಂದು ಗಾಡೀಸ್ ಇದೆ. ಅದು ಆಲ್ಮೋಸ್ಟ್ ಲೈಕ್ ಅಡ್ವೆಂಚರ್ ಸೀರೀಸ್ ಥರನೇ ಗಾಡಿ ಇರೋದು. ಫಸ್ಟು ಇವಾಗ ನಾನು ಲೈಕ್ ಇಂಟರ್ಸೆಪ್ಟರ್ ಟೆಸ್ಟ್ ಮಾಡ್ತಾ ಇದ್ದೀನಿ, ಇದ್ರ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ನಿಮಗೆ. ಅದಕ್ಕೆ ಮುಂಚೆ ಈ ಗಾಡಿ ಓಡಿಸೋಣ. ಸೀಟ್ ಒಂಥರ ಹೀಟ್ ಆಗಿದೆ, ಸ್ಟಾಕ್ ಸೈಲೆನ್ಸರ್ ಅಲ್ಲಿದೆ. ವಾವ್, ಸಖತ್ ಸ್ಮೂತ್ ಆಗಿದೆ ಗಾಡಿ ಮಾತ್ರ, ಸಖತ್ ಇಷ್ಟ ಆಗ್ತಿದೆ ಓಡಿಸೋಕೆ. ಇಂಟರ್ಸೆಪ್ಟರ್ ನನಗೆ ಮುಂಚೆನೆ ಒಂಥರ ಸಖತ್ ಇಷ್ಟ. ಅದು ರೈಡಿಂಗ್ ಆಗಲಿ, ರೈಡಿಂಗ್ ಪೊಸಿಷನ್ ಆಗಲಿ, ಆ ಸ್ಮೂತ್ನೆಸ್ ಆಗಲಿ, ಸಖತ್ತಾಗಿರುತ್ತೆ. ಇಷ್ಟು ಸ್ಮೂತ್ ಆಗಿರೋ ಗಾಡಿಗಳೆಲ್ಲ ನನಗೆ ತುಂಬ, ಐ ಮೀನ್ ನನ್ನ ಗಾಡಿ ಸ್ವಲ್ಪ ರಫ್ RS 200, ಬಟ್ ಈ ರಫ್ ಗಾಡಿ ಓಡಿಸ್ಬಿಟ್ಟು ಈ ಗಾಡಿಯೆಲ್ಲ ಓಡಿಸಿದ್ರೆ ಸಖತ್ ಸ್ಮೂತಾಗಿ ಅನಿಸುತ್ತೆ ನೋಡಿ. ಪವರು ಹಂಗೆ ಸುಮ್ಮನೆ ಎಳಿದ್ರೆ ಹೆಂಗೆ ಹೋಗುತ್ತೆ ಅಂತ ಗಾಡಿ ಇದು. ಸೊ ಈ ಗಾಡಿ ಬಂದ್ಬಿಟ್ಟು 2019 ಮಾಡೆಲ್ ಅಂತೆ. ಇದರಲ್ಲಿ ನಾನು ಕ್ಲಚ್ ಆಗಲಿ, ಕ್ಲಚ್ ಕೂಡ ಅಷ್ಟು ಸ್ಮೂತ್ ಆಗಿದೆ, ಬ್ರೇಕ್ ಕೂಡ ತುಂಬಾ ಸ್ಮೂತ್ ಇದೆ, ಇಂಜಿನಲ್ಲಿ ಕೂಡ ಏನು ನಾಯ್ಸ್ ಬರ್ತಿಲ್ಲ, ಏನು ಅಷ್ಟು ನೀಟಾಗೆ, ಒಂಥರ ರಾ ಪವರ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಪವರ್ ಈ ಗಾಡಿಗೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೂ ಏನು ಡಿಫಾಲ್ಟ್ಸ್ ಎಲ್ಲ ಏನೂ ಇಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಇವಾಗ ಸರ್ವಿಸ್ ಮಾಡಿಸಿದ್ರೆ ಹೆಂಗೆ ಗಾಡಿ ಇರುತ್ತೋ ಶೋರೂಮಿಂದ ತೊಗೊಂಬರ್ತೀವಲ್ಲ ಸರ್ವಿಸ್ ಮಾಡಿಸ್ಬಿಟ್ಟು, ಸೊ ಅದೇ ಥರನೇ ಈ ಗಾಡಿನೂ ಒಂಥರ ಫೀಲ್ ಕೊಡ್ತಿದೆ ಚೆನ್ನಾಗೆ. ಒಂದ್ಸತಿ ಆಕ್ಸಲೇಟರ್ ಕೊಡ್ತೀನಿ ನೋಡಿ. ಯಾರು ಗುರು ಇರೋ, ಅಯ್ಯೋ, ಇದೇ ರೋಡಲ್ಲೇ ಬೆನಿಲಿ ಓಡಿಸಿದೆ 600 IE, ಎಲ್ಲರಿಗೂ ಗೊತ್ತಿರುತ್ತೆ. ಗಾಡಿ ನಾನು ಫುಲ್ಲು ಒಂಥರ ರೌಂಡ್ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ, ಅವಾಗ ಗಾಡಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ ಲುಕ್ಕು, ಏನಾದ್ರು ಪ್ರಾಬ್ಲಮ್, ಸ್ಕ್ರ್ಯಾಚಸ್ ಏನಾದ್ರು ಆಗಿದೆಯಾ ಅಂತ. ನನ್ನ ಪ್ರಕಾರ ಏನೂ ಆಗಿಲ್ಲ, ನೀಟಾಗೇ ಇದೆ, ಚೆನ್ನಾಗಿದೆ ಗಾಡಿ. ಇವಾಗ ನೀವು ಇಂಟರ್ಸೆಪ್ಟರ್ ನೀವು ಶೋರೂಮಲ್ಲೇ ತೊಗೊಳಕ್ಕೆ ಹೋದ್ರೆ ಅಂದರೆ ಒಂದು 5 ತಿಂಗಳು ನೀವು ವೆಯ್ಟ್ ಮಾಡಬೇಕು, ಮಿನಿಮಮ್ ಆದರೂ 5 ತಿಂಗಳು ವೆಯ್ಟ್ ಮಾಡಬೇಕು. ಸೊ ಈ ಗಾಡಿ ಚೆನ್ನಾಗಿದೆ, ನಾನು ಓಡಿಸಿ ನಾನು ನೋಡಿದ್ದೀನಿ, ಚೆನ್ನಾಗಿದೆ. ಸೊ ಇಲ್ಲಿ ಬೇಕಾದ್ರೆ ನೀವು ಸಾಗರ್ ಆಟೋಮೊಬೈಲ್ ಆ್ಯಂಡ್ ಕನ್ಸಲ್ಟೆನ್ಸಲ್ಲಿ ಬಂದು ತೊಗೊಬೋದು.
ನೀಟಾಗಿ ಪರ್ಫೆಕ್ಟ್ ಕಂಡೀಷನಲ್ಲಿದೆ, ನಿಮ್ಗೆ ಓಡಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಟಕ್ಕಂದ ನೀವೇ ತೊಗೊಂಬಿಡ್ತೀರ. ಸಕ್ಕದಾಗಿದೆ, ಲೋನ್ ಕೂಡ ಆಪ್ಷನ್ ಕೂಡ ನಾವು ಅವೈಲೇಬಲ್ ಇದೆ. ಲೋನ್ ಬೇಕು ಅಂದರೆ ನೋಡ್ಬೋದು. ಒಂದು ಸತಿ ನಾನು ಹಿಡ್ಬಿಟ್ಟು ನಿಮ್ಗೆ ತೋರಿಸ್ಬಿಡ್ತೀನಿ ಹಿಂಗೆ ಏನು ಕತೆ ಅಂತ ನೋಡ್ಕೊಳ್ಳಿ. ಟೈರ್ ಕೂಡ ಇನ್ನೂ ಚೆನ್ನಾಗಿದೆ, ಅಷ್ಟೇನೋ ಪ್ರಾಬ್ಲಮ್ ಇಲ್ಲ. ಒರಿಜಿನಲ್ ಸ್ಟಾಕ್ ಸೈಲೆನ್ಸರ್ ಇಲ್ಲಿದೆ, ಗಾಡಿ ಪರ್ಫೆಕ್ಟ್ ಕಂಡೀಷನಲ್ಲಿದೆ, ಒಂದು ಚಿಕ್ಸ್ ಸ್ಕ್ರ್ಯಾಚ್ ಕೂಡ ಇಲ್ಲ, ನೀಟಾಗಿದೆ. ಸೊ ಗಾಡಿ ಸಖತ್ ಸ್ಮೂತಾಗಿದೆ ನೋಡ್ಬೋದು. ಇಲ್ಲೇ ಬರುತ್ತೆ ಶೋರೂಮ್ ಇವ್ರದ್ದು, ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್. 18,000 ಚಿಲ್ಲರೆ ಕಿಲೋಮೀಟರ್ ಓಡಿದೆ ಗೊತ್ತು, ಚೆನ್ನಾಗಿದೆ ಗಾಡಿ. ಓಡಿಸಿ ನೋಡಿ, ನಿಮಗೆ ಇಷ್ಟ ಆಗ್ಬಿಡುತ್ತೆ. ಈ ಗಾಡಿನೂ ಸೇಲ್ಗಿದೆ. ಸೊ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಓಡಿಸ್ತಾ ಇದೀನಿ. ಸೊ ಈ ಗಾಡಿನೂ ಸೇಲ್ಗಿದೆ. ಈ ಡೀಟೇಲ್ಸ್ ಎಲ್ಲ ನಿಮಗೆ ಒಂದು ಸೆಪ್ರೇಟ್ ವೀಡಿಯೋಲಿ ಲೈನಪ್ ಥರ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ಹೇಳಿಸ್ತೀನಿ. ಗಾಡಿ ಓಡಿಸಿ ಹೇಗಿದೆ ಅಂತ ಹೇಳ್ತೀನಿ. ಹಿಮಾಲಯನ್ ಓಡ್ಸೋಕ್ಕೆ ಒಂಥರ ಖುಷಿ ಗುರು, ಯಾಕಂದರೆ ಅಷ್ಟು ಸಖತ್ ಹೈಟ್ ಆಗಿರುತ್ತೆ. ಈ ಲಾಂಗ್ ರೈಡೆಲ್ಲ ಹೋಗ್ತೀವಲ್ಲ, ಟೂರಿಂಗೆಲ್ಲ ಒಳ್ಳೆ ಸೆಟಪ್ ಗಾಡಿ, ಯಾಕಂದರೆ ಇದು ಹೈಟು ಹ್ಯಾಂಡಲ್ ಬಾರ್ ಕೂಡ ನಮ್ಮಷ್ಟು ಹೈಟಿಗೆ ಬರುತ್ತೆ, ಮತ್ತು ಸೀಟ್ ಕೂಡ ಅಷ್ಟು ಸಾಫ್ಟ್ನೆಸ್ಸು, ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಗಾಡಿ ಒಂಥರ ಫುಲ್ಲು ಸೆಟಪ್ ಮಾಡಿ ಹಾಕ್ಸ್ಬಿಟ್ಟಿದ್ದಾರೆ, ನೀವೇನು ಹಾಕ್ಸೋದೇ ಬೇಡ. ಕ್ರ್ಯಾಶ್ ಗಾರ್ಡ್ ಆಗಲಿ, ಸೈಡ್ ಪೆಟ್ರೋಲ್ ಇದಾಕೋಕ್ಕಾಗಲಿ, ಹಿಂದೆಗಡೆ ಲಗೇಜ್ ಕ್ಯಾರಿಯರ್ ಆಗಲಿ, ನಕಲ್ ಗಾರ್ಡ್ಸ್ ಆಗಲಿ, ಸೊ ಎಲ್ಲನೂ ಅವರೇ ಹಾಕ್ಸ್ಬಿಟ್ಟವ್ರೆ. ಏನು ನೀವೇನೋ ಸೆಪ್ರೇಟಾಗಿ ಏನೋ ಹಾಕ್ಸೋದೇನೋ ಬೇಕಾಗಿಲ್ಲ. ಗಾಡಿ ಬಂದುಬಿಟ್ಟು 30,000 ಚಿಲ್ಲರೆ ಓಡಿದೆ. ಮಾಡೆಲ್ ಎಲ್ಲ ಅವ್ರು ಕೇಳೋಣ, ನನಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ ಮಾಡೆಲ್ ಯಾವ ಮಾಡೆಲ್ಲು, ಯಾಕಂದರೆ ಎಲ್ಲ ಗಾಡಿ ಮಾಡೆಲ್ ನಾಪ್ಕ ಇಟ್ಕೊಳಕ್ಕಾಗಲ್ಲ. ಸೊ ಈ ಗಾಡಿ ಏನಂದರೆ ನಿಮಗೆ ಆಕ್ಸಲೇಟ್ರ್ ಮಾಡುವಾಗ ಸ್ವಲ್ಪ ಪವರ್ ಕಮ್ಮಿ ಆದಂಗೆ ಅನಿಸುತ್ತೆ, ಬಿಕಾಸ್ ಲೈಕ್ ಫ್ಯೂಲ್ ಸ್ವಲ್ಪ ಕಮ್ಮಿ ಇದೆ. ಆ್ಯಕ್ಚುಲಿ ಓಡಿಸ್ಬಾರ್ದು, ಬಟ್ ನಾನು ಇಲ್ಲೇ ಪಕ್ಕದಲ್ಲೇ ಓಡಿಸ್ತಾ ಇನಿ. ಅದಾದಮೇಲೆ ಬ್ರೇಕ್ ಸ್ವಲ್ಪ ಬ್ರೇಕ್ ಪ್ಯಾಡ್ ಸ್ವಲ್ಪ ಇದಾಗಿದೆ, ಬಟ್ ಇವರೇ ಎಲ್ಲ ಚೇಂಜ್ ಮಾಡಿಸ್ಕೊಡ್ತಾರೆ ಒನ್ಸ್ ನೀವು ಫೈನಲ್ ಅಮೌಂಟ್ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ, ತೊಗೊಳ್ತೀನಿ ಅಂತ ಹೇಳಿದ್ಮೇಲೆ ಇವರೇ ಫಿಕ್ಸ್ ಮಾಡ್ತಾರೆ. ಮಿಕ್ಕಿದೇನೂ ಇಲ್ಲ, ಚೆನ್ನಾಗಿದೆ ಹ್ಯಾಂಡಲ್ ಬಾರು. ಯೂಶ್ವಲಿ ಹಿಮಾಲಯನಲ್ಲಿ ಏನಂದರೆ ಜಾಸ್ತಿ ಸಸ್ಪೆನ್ಷನ್ ಪ್ರಾಬ್ಲಮೇ ಬರೋದು ಗುರು, ಆ ಸಸ್ಪೆನ್ಷನ್ ಪ್ರಾಬ್ಲಮೇ ಬರೋದು. ಆರ್ಟ್ ಆಫ್ ಮೋಟರ್ಸೈಕಲ್ಸ್ ಅಂತ ಎಷ್ಟೊಂದು ಜನ ಕೇಳಿರ್ತೀರ, ಅಲ್ಲಿ ಫೇಮಸ್ ಅವರು ರೆಡಿ ಮಾಡೋಕ್ಕೆ. ಬಟ್ ಈ ಗಾಡಿ ಪರ್ಫೆಕ್ಟ್ ಆಗಿದೆ, ಏನು ಸಸ್ಪೆನ್ಷನ್ ಏನು ಪ್ರಾಬ್ಲಮ್ ಇಲ್ಲ, ಕ್ಲೀನಾಗಿದೆ. ಸೊ ನೀಟಾಗಿದೆ ಅಂತಲೇ ಹೇಳ್ಬೋದು. ಏನು ಸ್ವಲ್ಪ ಬ್ರೇಕ್ ಒಂದು ಹಿಂದೆ ಬ್ರೇಕ್ ಒಂದು ಸ್ವಲ್ಪ ಲೂಸ್ ಆಗಿದೆ, ಅದನ್ನು ಟೈಟ್ ಮಾಡಬೇಕಾಗುತ್ತೆ. ಅವರು ಬ್ರೇಕ್ ಪ್ಯಾಡ್ಸ್ ಏನೋ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ, ಇವರೇ ಮಾಡಿಸ್ಕೊಡ್ತಾರೆ. ಅದು ಬಿಟ್ಬಿಟ್ಟು ಈ ಇಂಡಿಕೇಟರು ಎಲ್ಲನೂ ವರ್ಕ್ ಆಗ್ತಿದೆ, ಹೆಡ್ಲೈಟು ಇಂಡಿಕೇಟರು ಆರೂ ಎಲ್ಲನೂ ವರ್ಕ್ ಆಗ್ತಿದೆ. ಗಾಡಿ ಮಸ್ತಾಗಿದೆ. ಸೊ ಹಿಮಾಲಯನ್ ತೊಗೊಬೇಕು ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ, ಬಿಕಾಸ್ ಎಷ್ಟೊಂದು ಜನ ಇನ್ಸ್ಪೈರ್ ಆಗಿರ್ತೀರ ಯಾರು ವೀಡಿಯೋಗಳೆಲ್ಲ ನೋಡ್ಬಿಟ್ಟು ಹಿಮಾಲಯನ್ ತೊಗೊಬೇಕು ಅಂತ. ನೋಡಿ ಗಾಡಿ ಚೆನ್ನಾಗಿದೆ. ಹಿಮಾಲಯನ್ ಇವಾಗ ನೀವು ತೊಗೊತೀನ ಅಂದರು ಮಿನಿಮಮ್ ಆದರೂ 5 ಮಂತ್ಸ್ ವೆಯ್ಟ್ ಮಾಡಬೇಕು ಅಂತ ನಾನು ಕೇಳಿದೆ ಶೋರೂಮಲ್ಲಿ. ಹೊಸ ಗಾಡಿ, ಸೊ ಕಮ್ಮಿ ರೇಟಿಗೆ ಒಳ್ಳೆ ಲೋನಲ್ಲಿ ತೊಗೊಬೇಕು ಅಂದರೆ ಲೋನಲ್ಲಿ ತೊಗೊಬೋದು, ಇಮಿಡಿಯೇಟಾಗಿ ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಗಾಡಿ ಚೆನ್ನಾಗಿದೆ ನೋಡಿ, ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ವೈಬ್ರೇಷನ್ ಸೌಂಡ್ ಬರೋಂಗಿರುತ್ತೆ ನಿಮಗೆ, ಅದೆಲ್ಲ ಸ್ವಲ್ಪ ಟೈಟ್ ಮಾಡಿ ಎಲ್ಲ ಮಾಡ್ಕೊಬೇಕಾಗುತ್ತೆ. ನೀವು ಯಾವುದೇ ಗಾಡಿ ತೊಗೊಳ್ಳಿ ಗುರು, ನೀವು ಫಸ್ಟ್ ಒಂದು ಜನರಲ್ ಸರ್ವಿಸ್ ನೀವು ಮಾಡಿಸ್ಲೇಬೇಕಾಗುತ್ತೆ, ಆವಾಗಲೇ ನೀವು ಮೇಂಟೈನ್ ಮಾಡಬೇಕಲ್ಲ ಗಾಡಿನ. ಹೆಂಗೆ ನುಗ್ಗುತ್ತೆ ಗಾಡಿ ನೀವು ಓಡಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಒಂದು ಬ್ರೇಕ್ ಸ್ವಲ್ಪ ಲೂಸ್ ಆಗಿದೆ, ಮತ್ತು ವೈಸರ್ ಸ್ವಲ್ಪ ಲೂಸ್ ಆಗಿ ಸೌಂಡ್ ಬರ್ತಿದೆ, ಅದೆರಡೂ ಚೇಂಜ್ ಮಾಡಿಸ್ಬಿಟ್ರೆ ಪೀಸ್ ಗುರು. ಗಾಡಿ ಆರಾಮಾಗಿ ಎತ್ಕೊಂಡೋಗಿ ಓಡಿಸ್ತಾ ಇರೋದೆ, ನುಗ್ತಾ ಇರುತ್ತೆ, ಹೈವೇಲಿ ಟೂರಿಂಗ್ ಮಾಡ್ತಾ ಇರೋದೆ, ಆಫ್ ರೋಡಿಂಗ್ ಹೋಗ್ತಾ ಇರೋದೆ. ಈ ಗಾಡಿ ಬೇಕಾದ್ರೆ ನೋಡಿ, ಸೇಲ್ ಆಗಿದೆ ನೋಡಿ, ತೊಗೊಬೋದು ಬೇಕಾದ್ರೆ. ಸ್ವಲ್ಪ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಕೇಳಿ. ಈ ಗಾಡಿಯಲ್ಲಿ ಎಕ್ಸಾಸ್ಟ್ ಇದೆಯಲ್ಲ, ಇದು ಎರಡೂ ಡ್ಯುಯಲ್ ಎಕ್ಸಾಸ್ಟ್ ಬಂದ್ಬಿಟ್ಟು ಇಟಾಲಿಯಿಂದ ತರಿಸಿರೋದು ಗುರು, ಎರಡೂ ಇಟಾಲಿನೇ. ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದ್ರೂ ನಾವು ಇಟಾಲಿಯಿಂದನೇ ತರಿಸ್ಬೇಕಾಗುತ್ತೆ ಎಕ್ಸಾಸ್ಟ್ನ. ಸೊ ಅಷ್ಟು ಒಂದು ಪ್ರೊಫೆಷ್ನಲ್ ಎಕ್ಸಾಸ್ಟ್ ಅಂತಲೇ ಹೇಳ್ಬೋದು ಈ ಗಾಡಿದು.
ಆ ಸ್ಮೂತ್ನೆಸ್ ಗುರು, ಇದರಲ್ಲೂ ಸಖತ್ ಸ್ಮೂತ್ನೆಸ್ಸು. ಇಂಡಿಯಾಲಿ ಮೋಸ್ಟ್ ಅಂಡರ್ ರೇಟೆಡ್ ಗಾಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಮಹೇಂದ್ರ ಮೋಜೋ ಅವರು ಗಾಡಿ ಎಲ್ಲ ಪ್ರೊಡಕ್ಷನ್ ಮಾಡ್ತಿದ್ರು, ಬಟ್ ಮಾರ್ಕೆಟ್ ಮಾಡೋಕ್ಕಂತೂ ದುಡ್ಡಂತೂ ಅವ್ರು ಖರ್ಚೇ ಮಾಡಿಲ್ಲ. ಸೊ ಅಷ್ಟು ಮಾರ್ಕೆಟೇ ಮಾಡಿಲ್ಲ ಈ ಗಾಡಿ. ಮಹೇಂದ್ರ ಅವ್ರ ಕಾರ್ ಮಾತ್ರ ಗೊತ್ತು ಎಲ್ರಿಗೂ, ಅಷ್ಟು ಫೇಮಸ್ಸು. ಬಟ್ ಈ ಗಾಡಿಗಂತೂ ಅಷ್ಟು ಮಾರ್ಕೆಟ್ ಮಾಡಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ ಮಹೇಂದ್ರಲ್ಲಿ ಗಾಡಿ ಇದೆ ಅಂತಲೇ ಗೊತ್ತಾಗಲಿಲ್ಲ ಈ ಥರ. ಬಟ್ ಒಳ್ಳೆ ಗಾಡಿ ಗುರು, ಏನು ತಪ್ಪು ಹೇಳೋಂಗಿಲ್ಲ. ಈ ಗಾಡಿಯಲ್ಲಿ ನೀವು ಏನಾದ್ರು ಟೂರಿಂಗ್ ಅಂತೂ ಮಾಡಿಬಿಟ್ರೆ ಅಂತೂ ಸಖತ್ ಇಷ್ಟಪಡ್ತೀರ, ಅಷ್ಟು ಸ್ಮೂತ್ನೆಸ್ಸು. ಈ ಗಾಡಿಯಲ್ಲಿ ಕೂಡ ಹ್ಯಾಂಡಲ್ ಬಾರ್ ನೋಡಿ ಚೈನ್ ಮಾಡಿದ್ದಾರೆ, ಫುಲ್ಲು ಲಾಂಗ್ ರೈಡ್ ಸೆಟಪ್ ಥರ ಮಾಡಿರೋದು. ಇಷ್ಟೇ ಹೈಟಿಗೆ ಬರುತ್ತೆ, ಯಾವುದೇ ಹ್ಯಾಂಡಲ್ ಬಾರು ನಿಮಗೆ ಮ್ಯಾಕ್ಸಿಮಮ್ ಇಷ್ಟು ಹೈಟಿಂದ ಇಷ್ಟು ಹೈಟಿಗೆ ಬರುತ್ತಲ್ಲ, ಅದೆಲ್ಲ ನಿಮಗೆ ಟೂರಿಂಗ್ಗೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಏನು ನಿಮಗೆ ಬ್ಯಾಕ್ ಪೈನ್ ಆಗಲಿ, ಕೈ ಪೈನ್ ಆಗಲಿ, ಸ್ಟ್ರೆಸ್ಸು ಆ ಥರ ಏನು ನಿಮಗೆ ಏನು ಪ್ರಾಬ್ಲಮ್ ಬರೋಲ್ಲ, ನೀಟಾಗಿದೆ. ಮೋಜೋ ಈ ಗಾಡಿನೂ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ ಓಡಿಸಿ, ಇಷ್ಟ ಆದರೆ ತೊಗೊಳ್ಳಿ. ಲೋನಲ್ಲಿ ಬೇಕಾ ಲೋನಲ್ಲಿ ತೊಗೊಳ್ಳಿ, ಫುಲ್ ಕ್ಯಾಶ್ ಕೊಡ್ತೀರಾ ಫುಲ್ ಕ್ಯಾಶಲ್ಲಿ ತೊಗೊಳ್ಳಿ, ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ. ಬಗ್ಗದ್ರೆ ಕ್ಯಾಮ್ರಾ ವ್ಯೂ ಸ್ವಲ್ಪ ಕೆಳಗೆ ಹೋಗ್ಬಿಡುತ್ತೆ, ಹಿಂದೆ ಹೋಗಬೇಕು. MT15 ಗಾಡಿ, ಜಸ್ಟ್ 1 month ಓಲ್ಡು ಅಷ್ಟೇ. ಮೈಲೇಜ್ ಅಂದರೆ ಈ ಗಾಡಿಗುರು, ಪವರ್ ಅಂದರೆ ಈ ಗಾಡಿಗುರು. ಸುಮ್ಮನೆ ಹಿಂಗೆ ಕ್ಲಚ್ ಬಿಟ್ಟರೆ ಹಂಗೆ ವೀಲಿಂಗ್ ಎದ್ದೋಳುತ್ತೆ. ಬಟ್ ಇವಾಗ ವೀಲಿಂಗ್ ಎಲ್ಲ ಮಾಡೋದು ಬೇಡ, ಪಬ್ಲಿಕ್ ರೋಡು. 1 month ಓಲ್ಡ್ ಗಾಡಿ, ಹಂಗೆ ಶೋರೂಮ್ ಕಂಡೀಷನ್ ಥರ ಇದೆ. ಈ ಗಾಡಿನೂ ಕೂಡ ಸೇಲ್ಗಿದೆ ನಿಮಗೆ. ಗಾಡಿ ನಿಲ್ಲಿಸ್ಬಿಟ್ಟು ನಾನು ನಿಮಗೆ ಹೆಂಗಿದೆ ಅಂತ ಟಕ್ಕಂತ ತೋರಿಸ್ಬಿಡ್ತೀನಿ ಸ್ವಲ್ಪ ಮುಂದೆ ಆಗಲಿ. ಸೊ ಗಾಡಿ ಬ್ರೇಕು ಕ್ಲಚ್ಚು ಎಲ್ಲನೂ ಸ್ಮೂತಾಗಿದೆ, ನೀಟಾಗಿದೆ. ಬ್ರೇಕಿಂಗ್ ಆಗಲಿ, ಹಿಂದೆ ಬ್ರೇಕ್ ಆಗಲಿ, ಫ್ರಂಟ್ ಬ್ರೇಕ್ ಆಗಲಿ, ರೇರ್ ಬ್ರೇಕ್ ಆಗಲಿ, ತುಂಬ ಸ್ಮೂತಾಗಿದೆ. ಡಿಸ್ಪ್ಲೇಲೇನು ಪ್ರಾಬ್ಲಮ್ ಇಲ್ಲ, ಬ್ರೇಕಿಂಗಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಇಂಜಿನ್ ನಾಯ್ಸ್ ಕೂಡ ಇಲ್ಲ, ಕ್ಲೀನ್ ಆಗಿದೆ ಗಾಡಿ ಕಂಡೀಷನು. ನಿಮ್ಗೆ ನೋಡ್ಸಿದ್ರೇ ಗೊತ್ತಾಗ್ಬಿಡುತ್ತೆ 1 month ಓಲ್ಡ್ ಇದು. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ. ಸೊ ಈ ಗಾಡಿ ಏನಕ್ಕೆ ಮಾರಿದ್ರಂತೆ, ಲೈಕ್ ಏನೋ ಹೇಳಿದ್ರಪ್ಪ ತೊಗೊಂಬಿಟ್ರಂತೆ ಗಾಡಿ, ಏನೋ ಇಮ್ಮಿಡಿಯೇಟಾಗಿ ಮನಿ ದುಡ್ಡು ಬೇಕು ಅಂತ ಸೇಲ್ ಮಾಡಿಬಿಟ್ರಂತೆ ಗಾಡಿ. ಲೋನ್ಗೂ ಸಿಗುತ್ತೆ, ಬೇಕಾದ್ರೆ ಫುಲ್ ಕ್ಯಾಶಲ್ಲೂ ತೊಗೊಂಬೋದು. ಈ ಗಾಡಿ ನೀಟಾಗಿದೆ, ಚೆನ್ನಾಗೆ, ಮಸ್ತಾಗೆ. ಇದು ತಿದ್ದಿ ಇಲ್ಲಿದೆ ಅಂತ ಗೊತ್ತಿಲ್ಲ. ಕ್ರ್ಯಾಶ್ ಕಾರ್ ಕೂಡ ಹಾಕ್ಬಿಡೋರು ಇವರು. ಪರ್ಫೆಕ್ಟ್ ರೈಡರ್ಸು, ಇದೇ ಶೋರೂಮ್ ಅಂತ ಮಾಡ್ತೀನಿ. ಸೊ ಗಾಡಿ ನೋಡ್ಕೊಳ್ಳಿ, ಎಷ್ಟು ಮಸ್ತಾಗಿ ಮಜಾ ಆಗಿದೆ. ಹೊಸ ಥರ ಬ್ರ್ಯಾಂಡ್ ನ್ಯೂ ಕಂಡೀಷನ್, 1 month ಓಲ್ಡು, ಹೊಸ ಟೈರ್ಸ್ ಥರ ಇದೆ, ಎಲ್ಲ ನಾವು ನೀಟಾಗಿದೆ. ಕ್ರ್ಯಾಶ್ ಕಾರ್ಡ್ ಕೂಡ ಇದೆ, ಒಳ್ಳೆ ಸ್ಟ್ರಾಂಗ್ ಆಗಿದೆ, ಕೆಳಗೆ ಬಿದ್ದರೇನು ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗಿದೆ. ಈ ಗಾಡಿ KTM ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ, ಅಂದರೆ ಲೈಕ್ ಇನಿಷಿಯಲಲ್ಲಿ ಮತ್ತು ಈ ಮೈಲೇಜ್ಗೆಲ್ಲ ಒಳ್ಳೆ ಕಾಂಪಿಟೇಷನ್. ಯಮಹಾದು ಇಂಜಿನ್ನು ಹೇಳೋದೇ ಬೇಡ, ಅಷ್ಟು ಸ್ಮೂತ್ನೆಸ್ಸು, ಅಷ್ಟು ರಾನೆಸ್ ಇರುತ್ತೆ, ವೈಬ್ರೇಷನ್ ಅನ್ನೋದೇ ಇರಲ್ಲ ನಿಮ್ಗೆ ಈ ಗಾಡಿಗೆ, ಅಷ್ಟು ಸ್ಮೂತಾಗಿರುತ್ತೆ. ಸೇಮ್ ಲೈಕ್ ಬೆನಿಲಿ ಎಲ್ಲ ಓಡಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅದೇ ಥರನೇ ಸ್ಮೂತ್ನೆಸ್ಸು ಈ ಗಾಡಿಯಲ್ಲೂ ಇದೆ. ಏನೋ ಗೊತ್ತಿಲ್ಲ ಗುರು, ಯಮಹಾ ಇಂಜಿನೇ ನನಗೆ ಸಖತ್ ಇಷ್ಟ. ಅವ್ರ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತಾರೆ, ಆ ಥರ ಏನೂ ಇಲ್ಲ, ಅವ್ರ ಪಾರ್ಟ್ಸ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ನೀಟಾಗಿರುತ್ತೆ. ಬಟ್ ಹುಷಾರಾಗಿ ಮಾಡಿ, ಲೆಫ್ಟಿಂದ ಓವರ್ಟೇಕ್ ಮಾಡಲೇಬೇಡಿ, ಸೈಡ್ ಜಾಗ ಅಲ್ಲ, ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ರೈಟಿಂದಲೇ ಯಾವಾಗಲೂ ಓವರ್ಟೇಕ್ ಮಾಡಿ. 18,000 ಆರಾಮಾಗಿ, ಈ ಕಾಲದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ 100 rupees ಹಾಕ್ಸಿದ್ರೆ ಆರಾಮಾಗಿ ಸಿಟಿ ಒಳಗೆ 40-45 kilometers ಬರುತ್ತೆ ಗುರು ಮೈಲೇಜು. ನನ್ನ ಪ್ರಕಾರ ನನ್ನ ಮೈಲೇಜ್ ಟೆಸ್ಟ್ ಕೂಡ ಮಾಡಿದ್ದೀನಿ ಈ ಗಾಡಿದು, ಅಷ್ಟು ಆರಾಮಾಗಿ ಬಂದುಬಿಡುತ್ತೆ ನಮಗೆ. ಸೊ ಈ ಗಾಡಿ ಓಡಿಸೋಕ್ಕೆ ಒಂಥರ ಮಜಾ, ಬಟ್ ಇದು ಈ ಗಾಡಿ ಬಂದುಬಿಟ್ಟು ನಿಮ್ಗೆ ಲಾಂಗ್ ರೈಡೆಲ್ಲ ತೊಗೊಂಡು ಹೋಗ್ತೀರಾ ಅಂದರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಬಿಕಾಸ್ ಇವಾಗ ನಾನು ಕ್ಯಾಮ್ರಾ ಆ್ಯಂಗಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬಗೆಯೇನಂತ. ಕಾಂಟಿನೆಂಟಲ್ GT ನೋಡಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಕ್ಲೀನಾಗಿ ಕ್ಯಾಪ್ ಎಲ್ಲ ಹಾಕಿಟ್ಟವ್ರೆ. ಈ ಗಾಡಿ ಸ್ಟಾರ್ಟಿಂಗ್ ಬರ್ತಾ ಇದ್ದಿದ್ದು ರಾಯಲ್ ಎನ್ಫೀಲ್ಡು, ಎಲ್ಲರೂ ಈ ಕ್ಲಾಸಿಕ್ಕೆಲ್ಲ ಓಡಿಸ್ಬಿಟ್ಟು ಈ ಗಾಡಿ ಬಂದಿದ ತಕ್ಷಣ ಏನೋ ಒಂಥರ ಎಲ್ಲರಿಗೂ ಖುಷಿ ಆಗ್ಬಿಡ್ತು. ಕೆಫೆ ರೇಸರ್ ಅಂತೀವಲ್ಲ ಇದೆಲ್ಲ, ಈ ವೆಸ್ಟರ್ನ್ ಸೈಡಲ್ಲೆಲ್ಲ
ನಿಮಿಷ ಮಾ ಇದು ಈ ಗಾಡಿ ಎಲ್ಲ ವೆಸ್ಟರ್ನ್ ಸೈಡ್ ಎಲ್ಲ ಹೆವಿ ಫೇಮಸ್ಸು. ವೀಕೆಂಡ್ ಆದರೆ ಸಾಕು, ಎಲ್ಲರೂ ಈ ಕೆಫೆಗೆ ಎಲ್ಲ ಹೋಗ್ತಿರುವಾಗ ಈ ಗಾಡಿ ತೊಗೊಂಡು ಹೋಗ್ತೀವಿ. ಇದಕ್ಕೆ ಸೆಪ್ರೇಟ್ ಫ್ಯಾನ್ ಬೇಸ ಇದೆ ಅಂತ ಹೇಳ್ಬೋದು. ಈ ಗಾಡಿ ನಿಮಗೆ ನೋಡಿದ್ರೇ ಒಂಥರ ಕುಳ್ಳು ಕಾಣಿಸುತ್ತೆ, ಬಟ್ ಗಾಡಿ ಓಡಿಸುವಾಗಂತೂ ನಿಮಗೆ ಫೀಲ್ ಒಂಥರ ಬೇರೆ ಥರ ಇರುತ್ತೆ. ಒಂದೊಂದು ಗಾಡಿನೂ ಒಂದೊಂದು ಥರ ಫೀಲ್ ಕೊಡು. ಹಿಮಾಲಯನ್ ಓಡಿಸಿದೆ ಅದೇ ಒಂಥರ ಬೇರೆ ಥರ ಅಡ್ವೆಂಚರು ಒಂಥರ ಫೀಲು, ಈ ಎಮ್ ಟಿ ಒಂಥರ ಟೂರಿಂಗ್ ಫೀಲು, ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಥರ ಫೀಲು. ಸೊ ಈ ಗಾಡಿ ನನಗೆ ಏನಕ್ಕೆ ಇಷ್ಟ ಆಗಂದರೆ ಮೇಯ್ನ್ ಅಂದರೆ ಈ ಸೀಟಿಂಗು. ಸೀಟಿಂಗ್ ಬಂದುಬಿಟ್ಟು ನನಗೆ ಸಿಟಿಯಲ್ಲಿ ಓಡಿಸೋಕೆ ಒಂಥರ ಮಜಾ ನೋಡಿ. ನನಗೆ ಸ್ವಲ್ಪ ಗಾಡಿ ಓಡಿಸಿದ್ರೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಡ್ತು, ಬಟ್ ಅದು ಗಾಡಿ ಅಡ್ಜಸ್ಟ್ ಆದಮೇಲೆ ನಿಮಗೇನು ಬರೋಲ್ಲ. ಯಾಕಂದರೆ ಈ ಬ್ಯಾಕ್ ಬಗ್ತೀವಲ್ಲ ಸ್ವಲ್ಪ, ಈ ಶೋಲ್ಡರ್ ಪೇನ್ ಕೂಡ ಹಂಗೆ ಬಂದುಬಿಡುತ್ತೆ ಅದಕ್ಕೇ. ಸೊ ಈ ಗಾಡಿ ಇವಾಗ ನಾವು ಇನಿಷಿಯಲ್ ಪಿಕಪ್ ಅಂತೂ ಮಸ್ತಾಗಿದೆ, ತೋರಿಸ್ತೀನಿ ರೀ ನಿಮಗೆ ನೋಡಿ ನೋಡಿ ಎಷ್ಟು ಸ್ಪೀಡಾಗಿ ಹೋಗುತ್ತಂತ. ಫುಲ್ಲು ನಿಮಗೆ ಓಡಿಸುವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫುಲ್ ಚೆನ್ನಾಗಿರೋದು, ಆ ಇನಿಷಿಯಲ್ ರಾ ಪವರ್ ಅಂತೀವಲ್ಲ. ಈ ಗಾಡಿ ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ ಆಲ್ಮೋಸ್ಟ್ ನಿಮಗೆ. 2015 ಮಾಡಲ್ಲು, 23,000 ಓಡಿದೆ ಆ್ಯಕ್ಚುಲಿ, 22,000 ಚಿಲ್ಡ್ರೆ ಏನೋ, ಬಟ್ 23,000 ಹಾಕೊಂಡಿದ್ದ ರೌನ್ ಫಿಗರು. ಗಾಡಿ ನೀವು ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಗಾಡಿ ಇವಾಗ ಬರೋಲ್ಲ, ಮುಂಚೆ ಬರ್ತಿತ್ತು, ಬಟ್ ಈ ರೆಡ್ ಕಲರ್ಗೆ ಅಂತಲೇ ಒಂದು ಸಪ್ರೇಟ್ ಇದಿತ್ತು. ಈ ಗಾಡಿ ಸ್ಟಾರ್ಟಿಂಗ್ ರಿಲೀಸ್ ಆಗುವಾಗ ಆಲ್ಮೋಸ್ಟ್ ಲೈಕ್ 9-10 ತಿಂಗಳೆಲ್ಲ ವೇಟಿಂಗ್ ಪೀರಿಯಡ್ ಇತ್ತು, ಅಷ್ಟು ಬುಕ್ಕಿಂಗ್ಸ್ ಇರ್ತಾಯಿತ್ತು ಈ ಗಾಡಿಗೆ. ಇವಾಗ ಇದನ್ನು ಅಪ್ಡೇಟೆಡ್ ಮಾಡಿ ಕಾಂಟಿನೆಂಟಲ್ ಜಿ ಟಿ ಅಂತ ಇಂಟರ್ಸೆಪ್ಟರ್ ಥರನೇ ಬಿಟ್ಟಿದಾರಲ್ಲ, ಅದು ಸೌಂಡ್ ಕ್ರೇಜ್ ಆಗಿದೆ. ಡ್ಯುಯಲ್ ಸಿಲಿಂಡ್ರು, ಇದರಲ್ಲಿ ಸ್ವಲ್ಪ ವೈಬ್ರೇಷನ್ ನಿಮ್ಗೆ ಗೊತ್ತಾಗುತ್ತೆ, ಬಿಕಾಸ್ ಈ ಗಾಡಿಯಲ್ಲೆಲ್ಲ ಸ್ಟಾರ್ಟಿಂಗ್ ಬಂದಿದ್ದಲ್ಲ ಅವಾಗ ಅಷ್ಟು ಡೆವಲಪ್ ಆಗಿಲ್ಲ, ಅವ್ರು ಗೊತ್ತಿಲ್ಲ. ಈ ಫ್ರೇಮ್ ಆಗಲಿ ಮತ್ತು ಈ ಹ್ಯಾಂಡಲ್ ಬಾರ್ ಆಗಲಿ ಸಖತ್ ಏನಂದರೆ ಒಂಥರ ಅಷ್ಟು ಗಟ್ಟಿ ಮೆಟಲ್ ಗುರು, ಅಷ್ಟು ಗಟ್ಟಿ ಅಷ್ಟು ಸ್ಟ್ರಾಂಗ್ ಇರುತ್ತೆ ಇದೆಲ್ಲ, ಫುಲ್ ಎಲ್ಲನೂ ಮೆಟಲ್ ಬಾಡಿ ಅಂತಲೇ ಹೇಳ್ಬೋದು. ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ, ಬಿಕಾಸ್ ಲೈಕ್ ಇದೆಲ್ಲ ರಸ್ಟಿಂಗ್ ಎಲ್ಲ ಬೇಗ ಇಳಿದು ಬಿಡುತ್ತೆ, ಅದಕ್ಕೆ ಮೇಂಟೈನ್ ಮಾಡಿದ್ರೆ ಏನೂ ರಸ್ಟಿಂಗ್ ಎಲ್ಲ ಆಗೋಲ್ಲ. ಈ ಗಾಡಿನೂ ಸೇಲ್ಗಿದೆ ನೋಡಿ, ತೊಗೊಬೋದು, ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ. ಈ ಟರ್ನಿಂಗ್ ಆಗಲಿ ಕಾರ್ನರಿಂಗ್ ಆಗಲಿ ಆರಾಮಾಗಿ ಗಾಡಿನ ಬಗ್ಗಿಸ್ಬೋದು, ಆ ಥರ ಒಂದು ಆ್ಯಂಗಲ್ ಪೊಸಿಷನ್ ಕೂಡ ಇದೆ ಇದರದು. ಕಾಂಟಿನೆಂಟಲ್ ಜಿ ಟಿ